ಮನೆ ಮುರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ಲಾಕ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಮ್ಮಲ್ಲಿಯ ಮುದ್ದು ಮಹಾಲಕ್ಷ್ಮಿಯವರು ಇವತ್ತು ಒಂದು ಬ್ಲೌಸ್ ಪೀಸ್ನಲ್ಲಿ ರೆಡಿಯಾಗಿದ್ದಾರೆ. ಯಾವ ರೀತಿ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಅದ್ಭುತವಾಗಿರುವಂಥ ನಮ್ಮ ಲಕ್ಷ್ಮಿನ ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಐರನ್ ಮಾಡಿಕೊಂಡು ನೀವು ಈ ಬ್ಲೌಸ್ ಪೀಸ್ನ ರೆಡಿ ಮಾಡಿಕೊಂಡ್ರೆ ನೀಟಾಗಿ ನಾವು ನೆರಿಗೆ ತೆಗಿಬೋದು. ನಾನಿಲ್ಲಿ ಐರನ್ ಮಾಡದಿರೋ ಕಾರಣ ನನಗೆ ಸ್ವಲ್ಪ ಕಷ್ಟ ಆಗಿ ಪ್ಲೀಟ್ಸ್ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಬಟ್ ಐರನ್ ಮಾಡ್ಕೊಂಬಿಟ್ರೆ ತುಂಬ ಉತ್ತಮವಾಗಿರುವಂಥ ನಮಗೆ ಒಂದು ನೆರಿಗೆ ಬರುತ್ತೆ. ಆಗ ಅದ್ಭುತವಾಗಿ ಅಮ್ಮನವ್ರಿಗೆ ಬೇಗನೆ 5 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿರುವಂಥ ಒಂದು ಅಲಂಕಾರ ಅಂತಲೇ ಹೇಳ್ಬೋದು. ನೀವು ಆದಷ್ಟು ಅಮ್ಮನವರಿಗೆ ತುಂಬ ಇಷ್ಟವಾಗಿರುವಂಥ ಡಾರ್ಕ್ ಕಲರ್ಗಳನ್ನ ಹಾಕಿ, ಅಂದರೆ ರೆಡ್ಡು, ಬ್ಲೂ, ಪಿಂಕ್, ಗ್ರೀನ್, ಈ ರೀತಿಯಾಗಿರುವಂಥ ಎಲ್ಲೋ ಫೇಸಿಗೆ ಅಂದರೆ ಎಲ್ಲೋ ಮುಖವಾಡಕ್ಕೆ ಈ ರೀತಿ ನೀವು ಅದರ ಆಪೋಸಿಟ್ ಕಲರ್ ಹಾಕಿದ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅಮ್ಮನವ್ರಿಗೆ ಅಂತ. ಈಗ ನಾನು ರೆಡಿ ಮಾಡ್ಕೊಂಡಿರೋ ಪ್ಲೇಟ್ಸ್ನ ನಾನು ಇಲ್ಲಿ ಆ ಚೊಂಬೇನಿದೆ ಆ ಚೊಂಬಿಗೆ ಹಾರ ರೀತಿಯಲ್ಲಿ ಹಾಕಿದ್ದೀನಿ. ಸೊ ಈ ರೀತಿ ಹಾಕಿದ ಮೇಲೆ ನಾವು ಅಲ್ಲಿ ಏನು ನಾವು ಪ್ಲೀಟ್ಸ್ ಮಾಡಬೇಕಾದ್ರೆ ಪಿನ್ ಹಾಕಿರ್ತೀವಿ, ಸೊ ಅದನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ಸೊ ಈ ರೀತಿ ತಗೊಂಡ್ಮೇಲೆ ನಾವು ಇದನ್ನು ನೀಟಾಗಿ ಇವಾಗ ನಾವು ಇಲ್ಲಿ ಯಾವ ರೀತಿ ಬೇಕು ನಾವು ಆ ರೀತಿ ರೆಡಿ ಮಾಡ್ಕೋಬೇಕು. ಫೈನಲಿ ಈಗ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಒಂದು ಸಣ್ಣದಾಗಿ ಪಿನ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಯಾಕೆ ಪಿನ್ ಹಾಕೋದು ಅಂದರೆ ಇದು ಬ್ಲೌಸ್ ರೀತಿಯಲ್ಲಿ ಇರೋ ರೀತಿ ನಾನು ಕಾಣಿಸ್ಬೇಕು. ಹಾಗೆ ನಾವು ಒಂದು ಈಗ ಡಾಬ್ ಹಾಕಿದ್ರು ಕೂಡ ನೀಟಾಗಿ ಕುತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಫೈನಲಿ ಈಗ ನೀಟಾಗಿ ನೀವು ಒಂದು ಸಾರಿ ಇದನ್ನು ರೆಡಿ ಮಾಡ್ಕೊಂಬಿಡಿ, ಆಮೇಲೆ ನೀವು ಇಲ್ಲಿ ಡಾಬ್ ಹಾಕಬೇಕಾಗುತ್ತೆ. ಸೊ ಡಾಬ್ ನಿಮ್ಗೆ ಇಷ್ಟ ಬಂದಿರುವಂಥದ್ದು ಹಾಕ್ಬೋದು. ಬಟ್ ಇಲ್ಲಿ ನಾನು ತುಂಬ ಸಿಂಪಲಾಗಿರುವಂಥದ್ದನ್ನು ಹಾಕಿದ್ದೀನಿ. ಬಟ್ ಹೆವಿ ಲುಕ್ಕು ತುಂಬ ಚೆನ್ನಾಗಿ ಬರ್ತಿತ್ತು, ಹಾಗಾಗಿ ಈ ಡಾಬ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇಲ್ಲಿ ಸೈಡಲ್ಲಿ ನಾನು ನಿಮಗೆ ಕಂಬಿ ಕಟ್ಟಿರೋದು ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನು ಕೂಡ ನೀವು ನೀಟಾಗಿ ಕವರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಬ್ಲೌಸ್ ಪೀಸಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ದಾರಗಳು ಎಳೆ ಬರ್ತಿತ್ತು, ಅದನ್ನೆಲ್ಲ ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಹಳ್ಳಾಡ್ತಾ ಇದೆ. ಸೊ ಅದಕ್ಕೆ ನೀವು ಆದಷ್ಟು ನೀರು ಹಾಕಿ ನೀವು ಕಳಶನ ಇಟ್ಟರೆ ಹಳ್ಳಾಡೋ ಚಾನ್ಸಸ್ ಇರಲ್ಲ. ಆದಷ್ಟು ನೀವು ಅಕ್ಕಿ, ಬೆಲ್ಲ, ಬೇಳೆ ಕಾಳುಗಳು ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಈಗ ಮುಖವಾಡದಲ್ಲಿ ಎಷ್ಟು ಅದ್ಭುತವಾದ ಕಳೆ ಇದೆ ಫ್ರೆಂಡ್ಸ್, ನಿಜವಾಗ್ಲೂ. ಇಲ್ಲಿ ನಾನು ಹಾರ, ಹಾಗೆ ತಾಯಿಗೆ ಒಂದು ತಾಳಿ ಸರನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಫೈನಲ್ ಆಗಿ ಸಣ್ಣದಾಗಿ ಹೂವು ಇಡ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿರೋ ರೀತಿಯಲ್ಲಿ ನೀವಿಲ್ಲಿ ಸೈಡಲ್ಲಿ ನಾನೇನು ಕಂಬಿ ಕಟ್ಟಿದ್ದೆ, ಸೊ ಆ ಭುಜ ರೀತಿ ಇದೆಯಲ್ಲ ಅಲ್ಲಿಗೆ ನೀವು ಹಾರ ಕೂಡ ಹಾಕ್ಕೊಳ್ಬೋದು. ಅದ್ಭುತವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ರೀತಿ ಮಾಡಿ. ನೋಡಿ ನಮ್ಮ ಅಮ್ಮನವರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಅಬ್ಬ ಅಬ್ಬ, ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ನಾನು ಒಂದೇ ಒಂದು ರೋಸ್ ಇಟ್ಟನಲ್ಲ ಅಂತ ಬೇಜಾರಾಗ್ತಾ ಇತ್ತು. ಆಮೇಲೆ ಮತ್ತೆ ನಾನೇನು ಮಾಡಿದೆ, ಒಂದು ಆರ್ಟಿಫಿಷಿಯಲ್ ಆಗಿರುವಂಥದ್ದು ಹೂವು ಇಟ್ಟೆ. ಸೊ ಆ ರೀತಿ ಇಡಬೇಡಿ, ಪೂಜೆ ಮಾಡಬೇಕಾದ್ರೆ ಮಾತ್ರ ಇಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ. ಯಾಕಂದರೆ ಅಮ್ಮನವ್ರಿಗೆ ಒಂದು ಹೂವು ಇಟ್ಟರೂ ಪರವಾಗಿಲ್ಲ, ಅದು ಶುದ್ಧವಾಗಿರುವಂಥ ಹೂವು ಇಡಬೇಕು. ಯಾವುದೇ ರೀತಿ ಪ್ಲಾಸ್ಟಿಕ್ ಹೂವುಗಳನ್ನ ನೀವು ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನನ್ನ ಅಲಂಕಾರ ನಿಮಗೆ ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಆರ್ಟಿಫಿಷಿಯಲ್ ಹೂವು ಹಾಕಿದ್ದೀನಿ ಅಷ್ಟೇ, ವಿನಃ ಬೇರೆ ಏನೂ ಇಲ್ಲ. ನೋಡ್ತಾ ಇದ್ದಾರಲ್ಲ ಅಮ್ಮನವ್ರು ಎಷ್ಟು ಕಳೆ ಬರ್ತಿತ್ತು ಇಲ್ಲಿ ಒಂದು ಎಲ್ಲ ಎಷ್ಟು ಅದ್ಭುತವಾಗಿ ಅಮ್ಮನವರು ಕಳೆಯಲ್ಲಿ ಕಾಣಿಸ್ತಾ ಇದ್ದಾರೆ ಅಂದರೆ ನನ್ನ ಕಣ್ಣೇ ನನಗೆ ದೃಷ್ಟಿ ಆಗ್ತಿದ್ದೇನೋ ಅಮ್ಮನವ್ರಿಗೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇತ್ತು ಅವರ ಆ ನಗು. ಹಾಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮುಖವಾಡಕ್ಕೆ ಅಲಂಕಾರ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇದು ವರಮಹಾಲಕ್ಷ್ಮಿಗೆ ಮೊದಲನೇ ವಿಡಿಯೋ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ವರಮಹಾಲಕ್ಷ್ಮಿ ವಿಡಿಯೋಗಳು ಖಂಡಿತವಾಗ್ಲೂ ಆಗಾಗ ಬರ್ತಾ ಇರುತ್ತೆ. ಮಿಸ್ ಮಾಡದೆ ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್.